ಇವಾಗ ಬರ್ತೀನಿ. ಬಾ ಸ್ಯಾಮ್. ಕೂತ್ಕೋ ಸ್ಯಾಮ್. ಈ ಕತ್ಲಲ್ಲಿ ಇಲ್ಲಿಗೆ ಯಾರು ಬರ್ತಾರೆ ಅಂತ ಯಾಕಿನ್ನೂ ನಿನ್ ಕಣ್ಣಲ್ಲಿ ಭಯ? ಭಯ ಅಲ್ಲದೆ ಇನ್ನೇನು ಉಳಿದಿದೆ ಸಿದ್ದು? ಬೆಳಗ್ಗೆ ನಿಮ್ಮಮ್ಮನ ಮನೆಗೆ ಹೋಗೋಣ ಅಂತ ಹೋದ್ರೆ ಶೌರ್ಯ ಅವ್ರು ಬರ್ತಾರೆ ಅಂತ ಹೇಳಿದ್ದೆ, ಇಲ್ಲ ಅಂತ ಹೇಳಿ ಕರ್ಕೊಂಡು ಹೋದೆ. ಏನಾಯ್ತು? ಅದೃಷ್ಟ ಚೆನ್ನಾಗಿತ್ತು, ಅವ್ರ ಕಣ್ಣಿಗೆ ಬೀಳಲಿಲ್ಲ, ಸರಿ ಹೋಯ್ತು. ಅದೇ ಯಾರಾದ್ರೂ ನೋಡ್ಬಿಟ್ಟಿದ್ರೆ ನಮ್ಗಿನ್ ಭವಿಷ್ಯ ಇಲ್ಲ ಅಂತ ಅನ್ನಿಸ್ತಿದೆ ಸಿದ್ದು. ನೀನ್ ಹೀಗೆ ಭಯ ಪಡ್ತಿದ್ರೆ ನಾವೇನು ಮಾಡಕ್ಕಾಗಲ್ಲ ಸ್ಯಾಮ್. ನಾನು ಇದೀನಿ ಅಂತ ಹೇಳ್ದೆ ಅಲ್ವಾ? ನನ್ ಮೇಲೆ ನಿಂಗೆ ನಂಬಿಕೆ ಇದೆ ಅಲ್ವಾ? ನಂಬಿಕೆ ಇರೋದಕ್ಕೆ ಇಷ್ಟು ದೂರ ನಿನ್ ಜೊತೆಗೆ ಬಂದಿರೋದು. ನಿನ್ ನಂಬಿಕೆ ಸೋಲೋದಿಲ್ಲ ಸ್ಯಾಮ್. ಇವತ್ ನಾವು ಹೀಗೆ ಓಡೋಗೋದಕ್ಕೆ ಕಾರಣ ಆಗಿರೋ ಪ್ರತಿಯೊಬ್ರು ಅಂತ್ಯಾನು ನೋಡ್ತೀನಿ ಸ್ಯಾಮ್. ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಹೇಳು ಶೌರ್ಯ, ಸಿಕ್ಕಿದ್ರ ವಾಸು? ಇನ್ನೇನು ಹಿಡಿಬೇಕು ಅನ್ನೋಷ್ಟರಲ್ಲಿ ತಪ್ಪಿಸ್ಕೊಂಡ್ಬಿಟ್ರು, ಬಟ್ ಅವರನ್ನ ಬಿಡೋ ಮಾತೇ ಇಲ್ಲ. ಅದಕ್ಕೆ ನಾವು ಅವರನ್ನ ಎಲ್ಲ ಕಡೆನೂ ಹುಡುಕ್ತಾ ಇದ್ದೀವಿ. ಕಲ್ಯಾಣಿ ಪ್ರಾಣನ ತೆಗಿಬೇಕು ಅಂತ ನೋಡಿರೋ ಆ ಸಿದ್ದು ಸಂಪದಾನ ಹೇಗಾದರೂ ಹಿಡಿಬೇಕು. ಅವರು ನನಗೆ ಜೀವಂತವಾಗಿ ಬೇಕು. ಕಲ್ಯಾಣಿಗೆ ಸಾವಿನ ಭಯ ಹೇಗಿರುತ್ತೆ ಅಂತ ತೋರಿಸಿರೋ ಅವ್ರಿಗೂ ಕೂಡ ಆ ಭಯ ಹೇಗಿರುತ್ತೋ ಅಂತ ತೋರಿಸಿ ಆಮೇಲೆ ಅವ್ರ ಪ್ರಾಣ ತೆಗಿತೀನಿ. ಯಾವುದೇ ಪರಿಸ್ಥಿತಿಲಾದ್ರೂ ಅವ್ರು ನನಗ್ ಬೇಕು. ಆಫೀಸರ್ ಬಂದೆ, ಆಮೇಲೆ ಕಾಲ್ ಮಾಡ್ತೀನಿ ವಾಸು. ಕೇಳಿಸ್ಕೊಂಡ್ರಿ ಅಲ್ವಾ? ಯಾವುದೇ ಕಾರಣಕ್ಕೂ ಅವ್ರು ತಪ್ಪಿಸ್ಕೋಬಾರ್ದು. ಬನ್ನಿ. ಸರಿ ಸರ್. ಸರಿ ಸರ್. ಬಾ ಬಾ. ಸ್ಯಾಮ್ ಬಾ. ಬನ್ನಿ.
ನೀವ್ ಹೆತ್ ಮಗ, ನಿಮ್ಮ ನಾಟಕುಂಟು ಲೆಕ್ಕಕ್ಕಿಲ್ದಿರೋ ಹಾಗ ಮಾಡಿ ಆ ಕಲ್ಯಾಣಿಗೆ ಐ ಲವ್ ಯು ಹೇಳ್ತಾ ನಮ್ ಮುಂದೆನೆ ಹಗ್ ಮಾಡ್ಬಿಟ್ಟ. ಮೊದ್ಲು ಆ ಕಲ್ಯಾಣಿ ಐ ಲವ್ ಯು ಹೇಳದ್ಲು, ಆಮೇಲೆ ನಿಮ್ ಮಗ ಕರ್ಗೋಗಿ ಐ ಲವ್ ಯು ಟೂ ಅಂತ ಹೇಳ್ದ. ಪಲ್ಲವಿ, ಊಟಕ್ಕೆ ಏರ್ಪಾಡು ಮಾಡು. ಸರಿ ಅಮ್ಮ. ದಮಯಂತಿ, ಊಟ ಮಾಡೋಣ ಬಾ. ಅಮ್ಮ, ಅನುಪಮ ಅಮ್ಮ ಕರೀತಿದ್ದಾರೆ, ಕೇಳಿಸ್ತಿಲ್ವಾ? ಹೌದು ಕಣೋ, ನನಗ್ ಕೇಳಿಸ್ಲಿಲ್ಲ. ಆದ್ರೆ ನಿನಗಂತೂ ಹೆತ್ತ ತಾಯಿ ಕೂಡ ಕಾಣಿಸ್ತಿಲ್ವಲ್ಲೋ. ಏನಾಯ್ತಮ್ಮ, ಯಾಕೆ ಹೀಗಿದ್ಯಾ? ನನ್ನ ಮುಟ್ಟಬೇಡ. ನನಗೇನಾದ್ರೆ ನಿನಗೇನು? ನೀನ್ ನಿನ್ನ ಹೆಂಡತಿ ಹಿಂದೆನೆ ಓಡಾಡು. ಇಷ್ಟು ದಿನ ನನ್ನ ಮಗ ಎಲ್ರ ಹಾಗಲ್ಲ, ಹೆಂಡತಿ ಬಂದ್ರೂ ತಾಯಿನೇ ಪ್ರೀತಿಯಿಂದ ನೋಡ್ಕೋತಾನೆ ಅಂತ ಎಲ್ರಿಗೂ ಹೇಳ್ಕೊಂಡು ತಿರುಗ್ತಿದ್ದೆ. ಆದ್ರೆ ನೀನು ಕೂಡ ಎಲ್ರ ಹಾಗೆ ಅಂತ ನಿರೂಪಿಸ್ಕೊಂಡ್ಬಿಟ್ಟೆ ಕಣೋ. ಅಮ್ಮ, ಯಾವತ್ತಿದ್ರು ನಿನ್ ಸ್ಥಾನ ನಿಂದೇನಮ್ಮ. ನೀನು ಕೂಡ ಆ ಅನುಪಮ ಕಲ್ಯಾಣಿ ಜೊತೆನೆ ಸೇರ್ಕೊಂಡಿದ್ಯಾ, ಸಮಾಧಾನ ಮಾಡಕ್ ಬರಬೇಡ. ಸ್ವಲ್ಪ ಹೊತ್ತಗ್ ಮುಂಚೆ ಕಲ್ಯಾಣಿಗೆ ಐ ಲವ್ ಯು ಅಂತ ಹೇಳುವಾಗಿದ್ದಂತ ಶ್ರದ್ಧೆ, ಅಮ್ಮನ್ಗೆ ಆರೋಗ್ಯ ಹೇಗಿದೆ, ಏನಾದ್ರೂ ತಿನ್ಲ ಇಲ್ವಾ ಅಂತ ಯೋಚನೆ ಮಾಡೋಷ್ಟು ಸಮಯ ಇಲ್ಲ ಅಲ್ವಾ? ನಿಮ್ಮಪ್ಪ ಅಂತೂ ನನ್ ಬಗ್ಗೆ ಯೋಚನೆ ಮಾಡೋದನ್ನ ಯಾವಾಗ್ಲೂ ಬಿಟ್ಬಿಟ್ಟಿದ್ದಾರೆ. ಈ ಮನೇಲಿ ನಾನು ಅನಾಥೆಯಾಗಿ ಬದುಕ್ತಾ ಇದ್ದೀನಿ ಶೌರ್ಯ. ಅಮ್ಮ, ಅಂಥದ್ದೇನು ಇಲ್ಲ ಅಮ್ಮ. ಕಲ್ಯಾಣಿ ಸಾವಿಂದ ಪಾರಾಗಿದ್ದಾಳೆ, ಹೆಲ್ತ್ ಚೆನ್ನಾಗಿಲ್ದೇ ಇರೋದಕ್ಕೆ ಅವಳ ಬಗ್ಗೆ ಕೇರ್ ತಗೋತಾ ಇದ್ದೀನಿ ಅಷ್ಟೆ. ಇಷ್ಟು ಮಾತ್ರಕ್ಕೆ ನೀನು ಕಲ್ಯಾಣಿ ಜೊತೆ ಕಂಪೇರ್ ಮಾಡಿಕೊಂಡು ಬೇಜಾರು ಮಾಡಿಕೊಂಡ್ರೆ ಹೇಗಮ್ಮ? ಆದ್ರೂ ಗಂಡ ಹೆಂಡತಿ ಅಂದ್ಮೇಲೆ ಅಷ್ಟೇ ಪ್ರೀತಿಯಿಂದ ಇರ್ತಾರೆ. ಪ್ರತಿಯೊಂದಕ್ಕೂ ಮಾತಿಗೂ ಮುಂಚೆ ಮೊಸಳೆ ಕಣ್ಣೀರ್ ಹಾಕೋದು ನಿನ್ಗೆ ಅಭ್ಯಾಸನೇ ಅಲ್ವಾ? ಅಪ್ಪ, ನೀನ್ ಸುಮ್ನೆ ಇರು ಪ್ಲೀಸ್. ಅಮ್ಮ ನಡಿ, ಊಟ ಮಾಡೋಣ. ನನಗೆ ಹಸಿವಿಲ್ಲ ಕಣೋ. ಸರಿ, ಇಲ್ಲೇ ಇರು. ನಾನು ತಿನ್ನಿಸ್ತೇನೆ, ಯಾಕೆ ಹಸಿವಿಲ್ವೋ ನಾನು ನೋಡ್ತೀನಿ. ಕೂತ್ಕೋ, ಕೂತ್ಕೊಳ್ಳಮ್ಮ. ಅಮ್ಮ ತಿನ್ನಮ್ಮ, ತಿನ್ನಮ್ಮ. ಸಾಕು ಕಣೋ. ಸ್ವಲ್ಪ ನೀರು ಕುಡಿಯಮ್ಮ.
ದಮಯಂತಿ, ನಿನ್ನ ಶೌರ್ಯನ ದೂರ ಮಾಡಬೇಕು ಅಂತ ನಾನಾಗ್ಲಿ ಕಲ್ಯಾಣಿ ಆಗ್ಲಿ ಯಾವತ್ತೂ ಅನ್ಕೊಂಡಿಲ್ಲ. ಶೌರ್ಯ ಕೂಡ ನಿನಗೆ ಮರ್ಯಾದೆ ಕೊಡದೆ ಯಾವತ್ತೂ ನಡ್ಕೊಂಡಿಲ್ಲ. ಅವನಿಗೆ ನೀನು ಅಂದ್ರೆ ಪ್ರಾಣ. ನೀನೆ ಅನಾವಶ್ಯಕವಾಗಿ ಏನೇನೋ ಯೋಚನೆ ಮಾಡ್ತೀಯ. ತಪ್ಪೆಲ್ಲ ನಂದೇ ಅಂತ ಹೇಳ್ತಿದ್ಯಾ ಅಷ್ಟೇ ಅಲ್ವಾ? ನಾನಂದಿದ್ದು ಹಾಗಲ್ಲ ದಮಯಂತಿ. ನೀನ್ ಏನಂದೆ ಅನ್ನೋದು ನನಗೆ ಅರ್ಥ ಆಯ್ತು. ಆದ್ರೂ ಸೊಸೆಯಿಂದಿರೆಲ್ಲ ಒಂದೇ, ಅದು ಸಂಪದನೆ ಆಗಿರ್ಲಿ ಕಲ್ಯಾಣಿನೇ ಆಗಿರ್ಲಿ. ಗಂಡನ್ನ ಬುಟ್ಟಿಗೆ ಹಾಕೊಂಡು ಅವನಿಗ ಹತ್ರ ಇರೋರ್ನ ದೂರ ಮಾಡಿಬಿಡ್ತಾರೆ. ನಿನಗೆ ಮಗ ಇದ್ದಿದ್ರೆ ಅರ್ಥ ಆಗ್ತಿತ್ತು. ಮಗನ್ವರ್ಗು ಯಾಕೆ? ಮಕ್ಕಳು ಭಾಗ್ಯನೇ ಇಲ್ದೆ ಇರೋ ಅಂತ ಹೇಳಿ ನೀನ್ ನನಗ್ ಸಲಹೆ ಕೊಡಕ್ ಬರ್ಬೇಡ. ಅತ್ತೆ, ಕೇಳಿಸ್ಕೊತಾರೆ ಅಂತ ಪದೇ ಪದೇ ನಮ್ಮಮ್ಮಂಗೆ ಬೈದ್ರೆ ಸರಿ ಇರೋದಿಲ್ಲ. ಕಲ್ಯಾಣಿ ನೀನ್ ಸುಮ್ಮನಿರು. ಪ್ರತಿ ಸಾರಿನು ನನಗ್ ಮಕ್ಕಳಿಲ್ಲ ಅಂತ ನೀನು ಜ್ಞಾಪಿಸೋವರೆಗೂ ನನಗ ಆ ವಿಷಯ ಜ್ಞಾಪಕಕ್ಕೆ ಬರಲ್ಲ ದಮಯಂತಿ. ಅಮ್ಮ ಅಂತ ಪ್ರೀತಿಯಿಂದ ಕರೆಯೋ ನನ್ನ ಮೈದನ, ನನಗೆ ದೊಡ್ಡ ಮಗ. ತಾಳಿ ಕಟ್ಟಿದ ನನ್ನ ಗಂಡ ದೂರ ಆದಾಗ ನನ್ನ ಕಣ್ಣೀರನ್ನು ಒರೆಸಿ ನಿನಗ್ ನಾನಿದ್ದೀನಿ ಅಂತ ಧೈರ್ಯ ಹೇಳಿದೆ. ಈ ಶೌರ್ಯ ನನಗೆ ಚಿಕ್ಕ ಮಗ. ನನ್ನನ್ನು ಸಾಯಿಸ್ಬೇಕು ಅಂತ ಕೋಪದಲ್ಲಿ ಬಂದು ಅಮ್ಮ ಅಂತ ನನ್ನನ್ನು ಕರೆದು ನನ್ನ ಪ್ರಾಣವಾಗಿ ಬದಲಾದ ಈ ಕಲ್ಯಾಣಿ ನನಗ್ ಮಗಳು. ಅದಕ್ಕೆ ನನಗ್ ಮಕ್ಕಳಿಲ್ಲ ಅಂತ ನಾನು ಯಾವತ್ತೂ ಸಂಕಟ ಪಟ್ಕೊಳ್ಳಿಲ್ಲ. ಇಂಥ ಗಂಡು ಮಕ್ಕಳು ಮಗಳು ಇರೋವಾಗ ನನಗ್ ಮಕ್ಕಳಿಲ್ಲ ಅಂತ ಯಾಕೆ ಹೇಳ್ತೀಯ ದಮಯಂತಿ? ಇವರೆಲ್ಲರ ಪ್ರೀತಿ ನನಗೆ ದೇವರು ಕೊಟ್ಟವರ. ಈ ಜನ್ಮಕ್ಕೆ ನನಗಷ್ಟು ಸಾಕು. ಆದ್ರೆ ನಿನ್ನ ನೋಡಿದ್ರೆ ಸುಮ್ ಸುಮ್ನೆ ಭಯ ಪಟ್ಕೊಂಡು ಅರ್ಥವಿಲ್ದಿರೋ ದ್ವೇಷನ ಕಟ್ಕೊಂಡು ಮಗನ್ನ ಸೊಸೆನ ದೂರ ಮಾಡೋದಕ್ಕೆ ನೋಡ್ತಿದೀಯ. ನಿನಗ್ ಗೊತ್ತೋ ಗೊತ್ತಿಲ್ದೇನೋ ನಿನ್ನ ಮಗನ ಜೀವನ ನೀನೇ ಹಾಳು ಮಾಡ್ತಿದ್ಯಾ ದಮಯಂತಿ. ನೀನ್ ದಮಯಂತಿಗೆ ಎಷ್ಟೇ ಒಳ್ಳೆ ಮಾತು ಹೇಳಿದ್ರು ಕಿವುಡ್ರ ಮುಂದೆ ಶಂಖ ಉದ್ದಾಗೆ ಅನುಪಮ, ಏನು ಉಪಯೋಗ ಆಗಲ್ಲ, ಬಿಟ್ಬಿಡು. ಅರ್ಥ ಆಯ್ತು ಅನುಪಮ ನಿನ್ ಹೊಟ್ಟೆ ಊರಿ ಏನು ಅಂತ? ನನ್ನ ಮಗ ನನ್ನ ಜೊತೆ ಪ್ರೀತಿಯಿಂದ ಇರೋದನ್ನ ನೋಡಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನಿನ್ಗೆ. ಅದಕ್ಕೆ ಎಲ್ರು ಕೈಯಲ್ಲೂ ನನ್ಗೆ ಬಾಯಿಗೆ ಬಂದ ಹಾಗೆ ಬಯಸ್ತಾ ಇದ್ಯಾ? ಅಮ್ಮ ನೀರ್ ಕುಡಿ. ಅಷ್ಟು ದೊಡ್ಡ ಬಾಯಿಗೆ ಗ್ಲಾಸ್ ನೀರಲ್ಲಿ ಸಾಕಾಗುತ್ತೆ, ಬಿಂದಿಗೆ ಎಷ್ಟು ನೀರ್ ಬೇಕಾಗುತ್ತೆ? ಪಲ್ಲವಿ ನೀನ್ ಹೋಗಿ ತಗೊಂಬಾ ಅಮ್ಮ. ಸರಿ ಅಣ್ಣ. ಅತ್ತೆ ಬಿಕ್ಕಳಿಗೆ ನಿಲ್ಸೋದಕ್ಕೆ ಏನ್ ಮಾಡೋದು ಐಡಿಯಾ? ಅತ್ತೆ ನಾನ್ ನಿಮ್ ಹತ್ರ ಒಂದ್ ವಿಷಯನ ಮುಚ್ಚಿಟ್ಟಿದ್ದೀನಿ. ಏನದು? ಅದು ಅದು ನಾನು ಗರ್ಭಿಣಿ ಆಗಿದ್ದೀನಿ. ಏನೇ ನೀನ್ ಹೇಳ್ತಿರೋದು? ನೋಡಿದ್ರ ನೋಡಿದ್ರ ಬಿಕ್ಕಳಿಕೆ ಹೇಗ್ ನಿಂತೋಯ್ತು ಅಂತ? ಶಾಕಿಂಗ್ ನ್ಯೂಸ್ ಹೇಳಿದ್ರೆ ಬಿಕ್ಕಳಿಕೆ ನಿಂತ ಹೋಗುತ್ತೆ ಅಂತ ಹಾಗೆ ಹೇಳ್ದೆ. ಹಾಗೆ ದೊಡ್ಡದಾಗಿ ಬಾಯ್ ಬಿಡ್ಬೇಡಿ, ನೊಣ ಹೋಗುತ್ತಷ್ಟೇ.
ನಿಮ್ಮೆಲ್ಲರೂ ಆಟಕ್ಕೂ ಸದ್ಯದಲ್ಲೇ ಬ್ರೇಕ್ ಹಾಕ್ತೀನಿ. ಏನ್ ಸಿದ್ದು ಇದು, ಹೇಗಿದ್ದೋರ್ ಹೇಗಾಗ್ಬಿಟ್ವಿ? ಇಷ್ಟೊಂದು ಕಷ್ಟ ಬೇಕಾ ನಮ್ಗೆ ಹೇಳು? ಕಷ್ಟಪಡ್ದೇನೆ ಏನು ಬರಲ್ಲ ಸ್ಯಾಮ್. ನಮ್ಗೆ ಕಷ್ಟ ಕೊಟ್ಟವ್ರಿಗೆ ಕಷ್ಟ ಕೊಡ್ಬೇಕು ಅಂದ್ರೆ ನಾವು ಕಷ್ಟಪಡ್ದೇನೆ ತಪ್ಪಲ್ಲ ಸ್ಯಾಮ್. ನೀನ್ ಹೇಗೆ ಗಾಯ ಮಾಡ್ಕೊಂಡು ನೋವಲ್ಲಿ ನರಳ್ತಾ ಇದ್ರೆ ಅದನ್ನ ನೋಡಿ ತಡ್ಕೊಳಕ್ ಆಗ್ತಿಲ್ಲ ಸಿದ್ದು.